ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಕಂಡ್ವಿ. ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ನುಗ್ಗೆಕಾಯಿ ಗೊಜ್ಜು. ಇದು ಮಾತ್ರ ನಮ್ಮ ಅಪ್ಪಟ ಕರ್ನಾಟಕ ಶೈಲಿಯ ಒಂದು ಹಳ್ಳಿಗಳಲ್ಲಿ ಮಾಡ್ತಾರಲ್ಲ ಆ ಥರ ಒಂದು ಅದ್ಭುತವಾದ ಒಂದು ಸಿಂಪಲ್ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಕ್ಕಂಥ ಒಂದು ಗೊಜ್ಜು. ಈ ಫ್ರೈನಂತೂ ನೀವು ಅನ್ನದ ಜೊತೆ ಅಥವಾ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡಿ ಆಹಾ ಕಳೆದೋಗ್ಬಿಡ್ತೀರ, ಅಷ್ಟು ಅದ್ಭುತವಾಗಿರುತ್ತೆ. ಇದನ್ನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದ್ರೆ ನಡೀರಿ, ಪಟ್ಟ ಪಟ್ ಈ ಒಂದು ರೆಸಿಪಿನ ಮಾಡಿಬಿಡುವ. ನೋಡಿ, ಇದು ಮಾಡಲಿಕ್ಕೆ ನಾನು ಇಲ್ಲಿ ಒಂದು ದೊಡ್ಡದಾಗಿಂದ ಒಂದು ವಾಕ್ ಅಥವಾ ಒಂದು ಕಡಾಯನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಸೌಟ್ರ್ ಹೆಚ್ಚು ಕಮ್ಮಿ ಒಂದು 2 ಟೇಬಲ್ಸ್ ಅಥವಾ 3 ಟೇಬಲ್ಸ್ ಒಂದು ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆದ ನಂತರ ನೋಡಿ, ಸ್ವಲ್ಪ ರಫಾಗಿ ಚಾಪ್ ಮಾಡಿರ್ತಕ್ಕಂಥ ಒಂದು ದಪ್ಪದಾಗಿರ್ತಕ್ಕಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಅಂತಕ್ಕಂಥದ್ದು ಏನಿದೆ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು, ಪಾರದರ್ಶಕ, ಅಲ್ಲಿವರೆಗೂ ಸ್ವಲ್ಪ ಹುರಿಯುವ. ಈಗ ಇದರಲ್ಲಿ ನಾವು ಮೊದಲನೇದಾಗಿ ಏನು ಮಾಡ್ಕೊಳ್ತೀವಿ ಅಂದರೆ, ಇಲ್ಲಿ ನೋಡಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಒಂದೆರಡು ಮೂರು ಚಕ್ಕೆ, ಒಂದೆರಡು ಮೂರು ಲವಂಗ ಹಾಕೊಂಡ್ಬಿಟ್ಟು ಇದನ್ನು ಕ್ರಷ್ ಮಾಡಿ ನಾನು ತೊಗೊಂಬರ್ತೇನೆ. ಈ ರೀತಿ ಸ್ವಲ್ಪ ಕಲ್ಲಲ್ಲಿ ಈ ಥರ ಕುಟ್ಬಿಟ್ರೆ ಈ ಥರ ಸ್ವಲ್ಪ ಪುಡಿ ಪುಡಿ ಆಗುತ್ತೆ. ಸೊ ಇದನ್ನು ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಿದ್ದೀನಿ. ಇದನ್ನು ನಾನು ಈ ಒಂದು ಈರುಳ್ಳಿ ಮತ್ತು ಇದರಲ್ಲಿ ಪೇಸ್ಟಲ್ಲಿ ಹಾಕ್ಕೊಳ್ತೇನೆ. ಈಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೆಚ್ಚು ಕಮ್ಮಿ 1 ಟೇಬಲ್ ಸ್ಪೂನು, ಮತ್ತು 1-2 ನಾಟಿ ಟೊಮೆಟೊನ ತೊಗೋಬೇಕಾಗುತ್ತೆ ಹಚ್ಚಿರ್ತಕ್ಕಂಥದ್ದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ. ಈ ಅರಿಶಿನವನ್ನು ಸಹ ಹಾಕ್ಬಿಟ್ಟು ನಾವೇನು ಮಾಡಬೇಕಾಗತ್ತೆ, ಈಗ ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡು ಇದನ್ನೆಲ್ಲ ಚೆಂದ ಹುರಿಬೇಕು, ಈ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ. ನೋಡ್ತಿದ್ರಲ್ಲ, ಈಗ ಈ ಈರುಳ್ಳಿ ಟೊಮೆಟೊ ಎಲ್ಲ ಚೆಂದ ಬೆಂದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು, ಈ ಹಸಿ ವಾಸನೆ ಸಹ ಹೋಗಿದೆ ನೋಡಿ. ಇಷ್ಟು ಮಾತ್ರ ಬೆಂದ್ರೆ ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಈಗಿದೆಲ್ಲ ಆಗಿದೆ. ಸೊ ಈಗಿದ್ರಲ್ಲಿ ನಾನೇನು ಮಾಡ್ತೀನಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಅಂತ ಹೇಳಿದ್ರೆ ಖಾರದ ಪುಡಿ, ಇದ್ರ ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈ ಒಂದು ನುಗ್ಗೆಕಾಯಿ, ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಆದಮೇಲೆ ಸ್ವಲ್ಪ ಸಿಪ್ಪೆ ಅಂತ ಅದು ನೀರಲ್ಲಿ ನೆನೆಸಿಟ್ಟಿದೆ, ಹೆಚ್ಚು ಕಮ್ಮಿ 200 ಗ್ರಾಮಷ್ಟು ಈ ಒಂದು ನುಗ್ಗೆಕಾಯಿಗಳ ಪೀಸ್ಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಸೊ ಈಗೇನು ಮಾಡಬೇಕಾಗತ್ತೆ, ಈ ಒಂದು ಮಿಶ್ರಣದಲ್ಲಿ ಇದನ್ನು ಚೆಂದ ಒಮ್ಮೆ ಮಿಕ್ಸ್ ಮಾಡುವ. ಈಗ ನೋಡಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದ್ದಲ್ಲ, ಈಗ ಇದು ಕುಕ್ ಆಗಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು, ಜಾಸ್ತಿ ನೀರನ್ನು ಹಾಕಬೇಡಿ, ಇದು ನಾವು ಗಟ್ಟಿ ಗೊಜ್ಜು ಮಾಡ್ತಿರೋದಕ್ಕೆ ಕಾರಣವಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇನ್ನೊಂದು ಸತಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಿದ್ರು ಕೂಡ ಪ್ರೋಸೆಸ್ ಎಲ್ಲ ಏನಾಗಬೇಕು, ಇವಾಗ ಎಲ್ಲ ಫ್ಲೇವರ್ ಎಲ್ಲ ಹಾಕಿದ್ದಾಗಿದೆ, ಈ ಜಸ್ಟ್ ಈ ನುಗ್ಗೆಕಾಯಿ ಎಲ್ಲ ಸ್ವಲ್ಪ ಕುಕ್ ಆಗಬೇಕಾಗತ್ತೆ, ಈ ನೀರಲ್ಲಿ ಬೇಯಬೇಕು. ಸೊ ಇದಾಗಲಿಕ್ಕೆ ಸುಮಾರು ಒಂದು 5 ನಿಮಿಷಗಳ ಕಾಲ ಇದನ್ನು ಬಿಡುವ. ಸೊ ನೋಡಿ, ಇವಾಗೆಲ್ಲ ಚೆಂದ ಕುದಿ ಬರ್ತಿದೆಯಲ್ಲ, ಈ ಕುದಿ ಬರ್ತಿರೋ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಕಸ್ತೂರಿ ಮೆಂತ್ಯ ಇರುತ್ತಲ್ಲ, ಈ ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ತೀನಿ. ಇದು ಆಪ್ಷನಲ್ ಇರುತ್ತೆ, ಬಟ್ ಹಾಕಿದ್ರೆ ಅಂತೂ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಈಗ ಇದನ್ನೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನೋಡ್ತಿದ್ರಲ್ಲ, ಇದು ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ನಿಮಿಷಗಳ ಕಾಲ ಈ ಒಂದು ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಕುಕ್ ಮಾಡುವ. ನೋಡಿ ಸ್ನೇಹಿತರೆ, ಸುಮಾರು ಒಂದು 3 ನಿಮಿಷ ಆಗಿದೆ. ನೋಡಿ, ನೀರಿನ ಅಂಶ ಎಲ್ಲ ಹೋಗಿದೆ, ಗಟ್ಟಿ ಗೊಜ್ಜಿನ ಕನ್ಸಿಸ್ಟೆನ್ಸಿ ಬಂದಿದೆ. ನೋಡಿ, ನಾವು ಮಿಕ್ಸ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರತ್ತೆ, ಈ ಕನ್ಸಿಸ್ಟೆನ್ಸಿಲಿ ಈ ಒಂದು ಗೊಜ್ಜಿರಬೇಕು. ಸ್ವಲ್ಪ ಲೈಟಾಗಿ ಗ್ರೇವಿ ಆಗಿರುತ್ತೆ, ಲೈಟಾಗಿ ಗೊಜ್ಜು ಗಟ್ಟಿ ಗಟ್ಟಿಯಾಗಿರ್ತಕ್ಕಂಥದ್ದು, ಅದ್ರ ಜೊತೆ ಬೆಂದಿರತಕ್ಕಂಥ ಈ ಒಂದು ನುಗ್ಗೆಕಾಯಿ. ಈ ಫಸ್ಟ್ ನುಗ್ಗೆಕಾಯಿ ಬೆಂದಿದೆಯಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನುಗ್ಗೆಕಾಯಿ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅನ್ನಿಸ್ತಿದೆ. ನೋಡಿದ್ರಲ್ಲ, ಇವಾಗ ಇದು ನುಗ್ಗೆಕಾಯಿ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇಷ್ಟು ಮಾತಾದರೆ ಸಾಕಾಗತ್ತೆ. ಇದ್ರ ಜೊತೆಗೆ ಕಟ್ ಮಾಡಿರ್ತಕ್ಕಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಾಸ್ಟಲ್ಲಿ ಫೈನಲ್ ಟಚ್ ಆಗಿ ಇದು ನನ್ನ ಫೇವ್ರೇಟ್ ಇದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಅದ್ರದ್ದೊಂದು ಪಂಚ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇದು ಹಾಕಿದ ನಂತರ ಇದನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ರೆ ಬಾ, ನೀವು ಹೇಳೋಕ್ಕಾಗೋದಿಲ್ಲ, ಅಷ್ಟು ಅದ್ಭುತವಾದ ಒಂದು ನುಗ್ಗೆಕಾಯಿ ಗೊಜ್ಜು ಅಂತಕ್ಕಂಥದ್ದು ರೆಡಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ, ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ನುಗ್ಗೆಕಾಯಿ ಗೊಜ್ಜು ಎಷ್ಟು ಅದ್ಭುತವಾಗಿದೆ ಅಲ್ವಾ. ಮಾಡೋದಕ್ಕೇನಾದರೂ ಕಷ್ಟ ಇದೆಯಾ, ಜಸ್ಟ್ ಎಲ್ಲ ರೆಡಿ ಇಟ್ಕೊಂಡ್ರೆ ಒಂದು 15 ನಿಮಿಷದಲ್ಲಿ ಈ ಒಂದು ಅದ್ಭುತವಾದ ನುಗ್ಗೆಕಾಯಿ ಗೊಜ್ಜು ಅಂತಕ್ಕಂಥದ್ದು ರೆಡಿ ಇರುತ್ತೆ. ನೀವು ಅನ್ನದ ಜೊತೆ ಮಧ್ಯಾಹ್ನ ಲಂಚಲ್ಲಿ ತೊಗೊಳ್ತಿರಲ್ಲ, ಅದ್ರ ಜೊತೆ ನಂಚ್ಕೊಳಕ್ಕೆ ನೋಡಿಪ್ಪ, ಏನು ಅದ್ಭುತವಾಗಿರುತ್ತೆ ಗೊತ್ತಾ. ಅನ್ನದ ಜೊತೆ ನೀವು ಜಸ್ಟ್
ಜಸ್ಟ್ ಪ್ಲೇನ್ ಸಾಂಬಾರ್ ಜೊತೆ ಒಮ್ಮೆ ಇದನ್ನ ಮಾಡಿ ನೋಡಿ, ನೀವು ಸ್ವಲ್ಪ ತಿನ್ನೋದ ಹೋಲ್ ಕಂಪ್ಲೀಟ್ ಆಗಿ ಗೊಜ್ಜನ ಖಾಲಿ ಮಾಡ್ಬಿಡ್ತಾರ, ಅಷ್ಟು ಅಡಿಕ್ಟಿವ್ ಇದು ಮಾತ್ರ. ಮತ್ತೆ ನುಗ್ಗೆಕಾಯಿ ಕೂಡ ಅಷ್ಟೇ, ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ನಿಮ್ ಡಯೆಟಲ್ಲಿ ಇದನ್ನ ಅಳವಡಿಸ್ಕೊಳ್ಳಿ. ಹಾಗಾದ್ರೆ ನಂಗನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತಲ್ಲ, ಆ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ ಆಲ್ ಮಾಡಿ, ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಇನ್ನೊಂದು ಹೊಸ ವೈವಿಧ್ಯಮಯ ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.